ಗುರುಜಿ ಮೊದಲನೇದಾಗಿ ಪಿತೃಪಕ್ಷ ಅಂದರೆ ಏನು ಅಂತ ಈ ಮಹಾಲ್ಯಾದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಪೌರ್ಣಮಿ ಪೌರ್ಣಮಿಯನ್ನು ತದನಂತರ ಬರತಕ್ಕಂಥದ್ದು ಅಮಾವಾಸ್ಯೆ ಪೌರ್ಣಮಿಗೂ ಅಮಾವಾಸ್ಯೆಗೂ ಮಧ್ಯದಲ್ಲಿ ಹದಿನೈದು ದಿವಸ ಪಕ್ಷ ಅಂತ ಕರಿತೀವಿ ಸಾಧಾರಣವಾಗಿ ಪ್ರತಿ ತಿಂಗಳು ಪಕ್ಷ ಅಂತ ಇರುತ್ತೆ ಆ ಪಕ್ಷದಲ್ಲಿ ಹದಿನೈದು ದಿವಸ ಪಕ್ಷ ಹದಿನೈದು ದಿವಸ ಪರಿಪೂರ್ಣವಾಗಿ ಕೃಷ್ಣ ಪಕ್ಷ ಅಂತ ಕರಿತೀವಿ ಈ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಮಧ್ಯದಲ್ಲಿ ತರ್ಪಣಗಳು ಅಂತ ಕೊಡಬೇಕು ಸಾಧಾರಣವಾಗಿ ಒಬ್ಬ ಮನುಷ್ಯ ಸತ್ ಹೋದರೆ ಒಂದು ದಿವಸಕ್ಕೆ ಎಲ್ಲರೂ ಹುಟ್ಟಿದ ಹಬ್ಬವನ್ನು ತಿಥಿಗೆ ಆಚರಿಸ್ಕೊಂಬಿಟ್ರೆ ಪ್ರಯೋಜನವಿಲ್ಲ ಅಂತ ಹೇಳ್ತೀವಿ ಎಲ್ರಿಗೂ ಹೇಳ್ತೀನಿ ಹುಟ್ಟದಾ ಇರತಕ್ಕಂಥವ್ರು ಪ್ರತಿಯೊಬ್ಬರು ನಕ್ಷತ್ರಕ್ಕೆ ಹುಟ್ಟೋದು ಸಾಯ್ತಕ್ಕಂಥದ್ದು ಎಲ್ಲವೂ ತಿಥಿ ದಿವಸ ಅಂತ ಕರಿತೀವಿ ಅಂದರೆ ನಕ್ಷತ್ರ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅವನು ಹುಟ್ಟಿದ ದಿನ ಯಾವ ನಕ್ಷತ್ರವಿರುತ್ತೋ ಅಂದರೆ ಚಂದ್ರ ಅಲ್ಲಿರ್ತಾನೆ ಆ ಚಂದ್ರ ಇದ್ದಿದ್ದ ದಿವಸ ನಕ್ಷತ್ರ ಅಂತ ಹೇಳ್ತೀವಿ ತಿಥಿ ಸಮಯಕ್ಕೂ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ರೀಶ್ಮಿ ಅಲ್ಲಿ ಬಿದ್ದಿರುತ್ತೆ ತಿಥಿ ಅಂದರೆ ಬಿದಿಗೆ ತದಿಗೆ ಚೌತಿ ಪಂಚಮಿ ಅಂತ ಹೇಳಿರ್ತಾರೆ ಸೊ ಈ ಪಕ್ಷದಲ್ಲಿ ಎರಡು ಪಕ್ಷಗಳಿರುತ್ತೆ ಅದರಲ್ಲಿ ಯಾರಾದರೂ ಹೋದರೆ ಒಬ್ಬ ಮನುಷ್ಯ ಕಾಲವಾದರೆ ಕಾಲವಾಗಿರೋ ವ್ಯಕ್ತಿಗೆ ಆ ದಿನದ ತಿಥಿಯನ್ನು ಒಂದು ತಿಥಿ ಕಾರ್ಯ ಮಾಡ್ತಾರೆ ಅದರ ಹನ್ನೆರಡು ದಿವಸ ಮಾಡ್ತಾರೆ ಹದಿಮೂರನೇ ದಿವಸ ವೈಕುಂಠ ಸಮಾರಾಧನೆ ಮುಗಿಯಿತು ಹದಿಮೂರು ಏನಕ್ಕೆ ಅಂದರೆ ಕಾಲಭೈರವ ಕೆಲವರೆಲ್ಲ ಹತ್ತು ದಿವಸ ಸಾಕು ಒಂಬತ್ತು ದಿವಸ ಸಾಕು ಅಂತಾರೆ ಅದರ ಸುಳ್ಳು ಹದಿಮೂರು ದಿವಸನೇ ಇರಬೇಕು ಕಾಲಚಕ್ರ ಅದಕ್ಕೆ ಕಾಲ ನಮಃ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ದರ್ಶನ ಪಾಪ ದರ್ಶನಿಸತಿ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳಲ್ಲಿ ಒಂದು ಸಲ ತರ್ಪಣವನ್ನು ಕೊಟ್ಟರೆ ಪರಿವರ್ತನೆ ಅದು ಕಾಶಿ ಕ್ಷೇತ್ರದಲ್ಲಿ ಮಾಡಬೇಕು ಇಲ್ಲ ರಾಮೇಶ್ವರದಲ್ಲಿ ಮಾಡಬೇಕು ಗಯಾದಲ್ಲಿ ಗಯಾಶ್ರಾದ್ದ ಅಂತ ಮಾಡಬೇಕು ಇಲ್ಲದೇ ನಾಸಿಕ್ ತ್ರಯಂಬಕೇಶ್ವರಲ್ಲಿ ಮಾಡ್ತಕ್ಕಂಥ ವಿಶೇಷ ಇಲ್ಲದೇ ಇದ್ದರೆ ಮಧ್ಯಬಿಂದ ಏನೇ ಉಜ್ಜೈನ ಮಹಾಕಾಳೇಶ್ವರಂದು ಮಾಡಬೇಕು ಇಲ್ಲದೆ ಇದ್ದರೆ ಕರ್ನಾಟಕ ಭಾಗದಲ್ಲಿ ಕಾವೇರಿ ತೀರದಲ್ಲಿ ಮಾಡಬೇಕು ಇಲ್ಲ ಸಂಪ್ರೋಕ್ಷಣೆ ಮಾಡೋ ಸಮಯದಲ್ಲಿ ಏನಾದರೂ ಇದ್ದರೆ ಯಾವುದು ನದಿಗಳ ತೀರದಲ್ಲಿ ತರ್ಪಣ ಕೊಡ್ತಕ್ಕಂಥದ್ದು ತಿರ್ಸೂರು ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಇದೆ ಅಲ್ಲಿ ಮಾಡ್ತಕ್ಕಂಥದ್ದು ಗೌತಮಿ ತಟೆ ಅಂತ ಗೌತಮಿ ನದಿಯ ಪಕ್ಕದಲ್ಲಿ ಇರತಕ್ಕಂಥ ಭಾಳ ವಿಶೇಷತೆ ಇಲ್ಲದೇ ಇದ್ದರೆ ಹಿಮಾಲಯ ತೀರದಲ್ಲಿ ಮಾಡ್ತಕ್ಕಂಥ ಮಾನಸ್ ಸರೋವರದಲ್ಲಿ ತರ್ಪಣನ ಕೊಡ್ತಕ್ಕಂಥದ್ದು ಇಲ್ಲ ಕಾಮಕಾಮೇಶ್ವರಿ ಆಗಿರ್ತಕ್ಕಂಥ ಕಾಮಾಖ್ಯ ಜಾಗದಲ್ಲಿ ಕೊಡ್ತಕ್ಕಂಥದ್ದು ಹೀಗೆ ಎಲ್ಲ ತರ್ಪಣಗಳು ಕೊಡ್ತಕ್ಕಂಥ ಒಂದು ಜಾಗ ಇದೆ ಈ ಜಾಗಗಳಿಗೆ ಪಿತೃತರ್ಪಣ ಅಂದರೆ ಪಿತೃಪಕ್ಷ ಆ ಪಕ್ಷದಲ್ಲಿ ಪಿತೃಗಳನ್ನ ನೆನೆಸ್ಕೊಳ್ಳೋದು ನೀನು ಅಕಸ್ಮಾತ್ ಒಬ್ಬ ಮನುಷ್ಯ ಮನುಷ್ಯ ಒಬ್ಬ ಒಂದು ವ್ಯಕ್ತಿ ಒಂದು ಮನೆ ಒಳಗೆ ಓಟೋದ್ರೆ ಆ ದಿನ ತಿಥಿ ಕಾರ್ಯ ಮಾಡಿದ್ರು ಇದಾದ ಮೇಲೆ ಮೂರು ತಿಥಿ ಮಾಡಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮತರ್ಪಣಂ ಸೋಮ ಸ್ವರೂಪ ಅಂತ ಹೇಳಿದ್ರೆ ಬ್ರಹ್ಮ ತರ್ಪಣ ಅನ್ನೋದು ಯಾವಾಗ ಕೊಡ್ತೀವಿ ಅಂದರೆ ಹುಟ್ಟತ ಸೃಷ್ಟಿ ಮಧ್ಯದಲ್ಲಿ ಸ್ಥಿತಿ ಆಮೇಲೆ ಲಯ ಇದು ಉಲ್ಟಾ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಫಸ್ಟು ಸತ್ ಹೋದಾಗ ವಿಷ್ಣು ತರ್ಪಣವನ್ನು ಮಾಡಿದಾಗ ಪಿತೃಪಕ್ಷ ಸಮಯದಲ್ಲಿ ಮಾಡ್ತಾರೆ ಮಹಾಲೇ ಪಕ್ಷದಲ್ಲಿ ಮಾಡಿದಾಗ ಸಾಕ್ಷಾತ್ ಪರಮೇಶ್ವರನಿಗೆ ಮಾಡಬೇಕು ಈ ಬ್ರಹ್ಮತರ್ಪಣ ಅಂದರೆ ಯಾವತ್ತು ಮನುಷ್ಯ ಹೋಗ್ತಾನೋ ಆ ಹದಿಮೂರು ದಿವಸದಲ್ಲಿ ಬ್ರಹ್ಮತರ್ಪಣ ಮಾಡಬೇಕು ಹದಿಮೂರು ದಿವಸಕ್ಕೆ ಇದನ್ನು ಆ ಪಕ್ಷಕ್ಕೇನಾದರೂ ಮಾಡಿದ್ರೆ ಪಿತೃಪಕ್ಷ ಪಿತೃ ಅಂದರೆ ನಮ್ಮ ಪೂರ್ವಜರು ಅಂತ ಪಿತೃ ಅಂದರೆ ತಂದೆಯೇ ಆಗಬೇಕು ಅಂತಲ್ಲ ಪಿತೃ ಅಂದರೆ ತಾಯಿನೇ ಆಗಬೇಕು ಅಂತ ಪಿತೃಗಳು ಅಂದರೆ ಪೂರ್ವಜರು ಅದರ ನಾಲ್ಕು ತಲೆಮಾರು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿದ ಫಲ ಏನಂತ ಕೃತಯುಗದಿಂದ ನಮ್ಮನಲ್ಲಿ ಧರ್ಮಾರ್ಥ ಮೋಕ್ಷ ಅಂತ ಯಾಕೆ ಹೇಳ್ತೀವಿ ಧರ್ಮ ಅರ್ಥ ಕಾಮ ಮೋಕ್ಷ ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗ ಸೊ ಕಲಿಯುಗದಲ್ಲೂ ನಾವು ಇರೋದ್ರಿಂದ ಈ ತರ್ಪಣಗಳನ್ನು ಕೊಡ್ತಾ ಬಂದರೆ ಈ ದೇವ್ರ ಪೂಜೆ ಮಾಡಿದವರು ಪರವಾಗಿಲ್ಲವಂತೆ ಪಿತೃಗಳು ಹಲೋ ಅನ್ಬೇಕಂತೆ ಯಾವಾಗಲೂ ಪಿತೃಗಳ್ನ ಹಲೋ ಅಂತ ಇದ್ದರೆ ಎಲ್ಲರೂ ಅಸ್ತು ಅಸ್ತು ಅಂತ ಇರ್ತಾರೆ ಯಾಕೆ ಏನು ಫಾರ್ ಎಕ್ಸಾಂಪಲ್ ನಾವು ತಿರುಗಿ ಹುಟ್ಟತೀವಿ ಹುಟ್ಟಿದಾಗ ಏನಾಗುತ್ತೆ ಪವಿತ್ರ ಹುಟ್ಟಿದ ಮನುಷ್ಯ ಕಷ್ಟಪಡ್ತಾ ಇರ್ತಾನೆ ಯಾಕೆ ಕಷ್ಟಪಡ್ತೀನಿ ಅಂದರೆ ಹೋದ ಜನ್ಮದಲ್ಲಿ ನಾವು ಸತ್ತೋಗಿದ್ದರೆ ಜನ್ಮ ಅಂತ ನಂಬಿಕೊಂಡಿರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಂಬಿಕೊಳ್ಳದಿದ್ದವ್ರು ನಾವೇನೂ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಇರತಕ್ಕಂಥ ನಂಬಿಕೆ ಏನು ಅಂದರೆ ಜನ್ಮೇದಲ್ಲಿ ಜನ್ಮ ಜನ್ಮದಲ್ಲೂ ಅನುಬಂಧ ನಭೋ ನಭೋಮಂಡಲದ್ರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಹುಟ್ಟಲೇಬೇಕು ಮತ್ತೆ ಪುನರಪಿ ಪುನರಪಿ ಜನನಮ ಅಂತ ಮುಕ್ತಿ ಬೇರೆ ಮೋಕ್ಷ ಬೇರೆ ಮೋಕ್ಷ ಅಂದರೆ ಮುಕ್ತಿ ಅಂದರೆ ಈ ಜಾಗದಿಂದ ಮುಕ್ತಿ ಕೊಟ್ಟು ಸಾಕು ಅಂದರೆ ಈ ಲೋಕದಿಂದ ಮುಕ್ತಿ ಕೊಡಿಸ್ಬಿಡ ಮುಕ್ತಿ ಅಂದರೆ ಮತ್ತೆ ವಾಪಸ್ ಬರ್ತಾನೆ ಅಂತ ಮೋಕ್ಷ ಅಂದರೆ ತಿರುಗಿ ಜನ್ಮ ಜನ್ಮದಲ್ಲಿ ಮನುಷ್ಯ ಜನ್ಮ ಬೇಡಪ್ಪ ಅಂತ ಸೊ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಯೋನಿಕೂಟುಗಳು ಹುಡ್ತೀವಿ ಇಲಿ ಹಲ್ಲಿ ಜಿರಳೆ ಬಾತ್ ಕೋಳಿ ಎಲ್ಲ ಹುಟ್ತಾರೆ ಅದರಲ್ಲಿ ಐದು ಸಲ ಹಸುವಾಗಿರ್ತೀವಿ ಎರಡು ಸಲ ನಾಯಿ ಹಾಕ್ತೀವಿ ತದನಂತರನೇ ಮನುಷ್ಯ ಜನ್ಮ ಬರೋದು ಐದು ಸಲ ಹಸುವಾದ ಮೇಲೆ ಎರಡು ಜನ್ಮ ನಾಯಾಗಿ ನಿಯತ್ತಾಗಿದ್ದರೆ ಆವಾಗ ವ್ಯವಸ್ಥೆ ಬರುತ್ತೆ ಯಾವುದು ನಮ್ಮ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂದರೆ ಎಲ್ಲ ಪ್ರಾಣಿಗಳಿಗೂ ಬರೀ ಸಿಕ್ಸ್ ಸೆನ್ಸ್ ನಿಂತಿರಲ್ಲ ಫೈ ಸೆನ್ಸ್ ಮಾತ್ರ ನಮಗೆ ಸಿಕ್ಸ್ತ್ ಸೆನ್ಸ್ ಅಂದರೆ ಮಾತಾಡೋಕ್ಕೂ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ ಕಷ್ಟ ಹೇಳ್ಕೊಳಕೋ ಅದು ಸುಖ ಹೇಳ್ಕೊಳಕ್ಕೆ ಇಂಥ ಒಂದು ಪಿತೃಋಣನ ಅಯ್ಯೋ ಪರಿವರ್ತನೆ ಆಗಿದೆಯಲ್ಲ ಅಂತ ಕೇಳ್ಕೊಳ್ಳು ಸೊ ಈ ಜನ್ಮೇ ಜಯತೆ ಅಂತ ಹೇಳತಕ್ಕಂಥ ಪ್ರತಿಯೊಂದು ಜನ್ಮದಲ್ಲೂ ಹುಟ್ಟಿರೋ ಮನುಷ್ಯ ಮತ್ತೆ ಜನ್ಮದಲ್ಲಿ ಸೊ ಹೋದ ಜನ್ಮದಲ್ಲಿ ನಾವು ಅಕಸ್ಮಾತ್ ಹಾಲು ಸೀದೋಗಿರೋ ಪಾತ್ರೆ ತಿಟ್ಕೋ ನಮ್ಮನ್ನು ನಾವೇ ತೊಳ್ಕೊಬೇಕು ಪವಿತ್ರ ಅದು ಎಷ್ಟು ಚೆನ್ನಾಗಿ ತೊಳಿತೀವೋ ಅದೇ ಕರ್ಮ ಸೊ ಕರ್ಮಣ್ಯವಾ ಅಧಿಕಾರಸೆ ಮಹಾಪೇಶ್ವರದ ಎಷ್ಟು ಚೆನ್ನಾಗಿ ಪಾತ್ರ ಕ್ಲೀನ್ ಮಾಡಿದೆಯೋ ಹೋದ್ ಜನ್ಮದಲ್ಲಿ ಈ ಜನ್ಮದಲ್ಲಿ ಒಳ್ಳೆ ಅವನು ಅಕ್ಸ್ಮಾತ್ ಈಗಲೂ ಅನುಭವಿಸ್ತಾ ಇದ್ದೇನೆ ಅಂದರೆ ಹೋದ ಜನ್ಮದಲ್ಲಿ ಪಿತೃಕರ್ಯ ಸರಿಯಾಗಿ ಮಾಡಿಲ್ಲ ಅಂತ ಅದಕ್ಕೆ ಏನು ಹೇಳ್ತಾರೆ ಒಂದು ಗಾದೆ ಹೇಳ್ತಾರೆ ಹುಟ್ಟಿದ್ರೆ ಯಾವ ಕಾಲಕ್ಕೂ ಯಾವ ಮನುಷ್ಯ ಆದರೂ ಹುಟ್ಟಿದ್ರೆ ಎಲ್ಲಿ ಹುಟ್ಟಬೇಕು ಅಂದರೆ ಶೆಟ್ರ್ ಮನೇಲಿ ಹುಟ್ಟಬೇಕಂತೆ ಅಂದರೆ ಸಾವಕಾರ ಇರ್ತೀರ ಕನಿಷ್ಠ ಪಕ್ಷ ಅವ್ರ ಮನೇಲಿ ಐದು ಕೆ ಜಿ ಚಿನ್ನ ಇದ್ದೇ ಇರುತ್ತಂತೆ ಸತ್ತರೆ ಮುಸಲ್ಮಾನರ ಮನೇಲಿ ಸಾಯಬೇಕು ಅಂತ ಭಾಳ ಚೆನ್ನಾಗಿ ಕಳಿಸ್ತಾರೆ ಇವತ್ತು ಅಳಲ್ಲ ಅವರು ನೇಲ್ ಕಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಸೆಂಟ್ ಹಾಕ್ತಾರೆ ಫುಲ್ಲು ಶ ಶವನ ಸ್ನಾನ ಮಾಡಿಸ್ತಾರೆ ಅಳಲ್ಲ ಒಂದು ಚೂರು ಕುರಾನಲ್ಲಿ ಏನೇನು ಹೇಳುತ್ತೆ ಅಂದರೆ ಅಳು ಕೂಡ ಅಳಬಾರ್ದು ಕೆಲವರು ಏನು ಮಾಡ್ತಾರೆ ಅಳಕ್ಕೋಸ್ಕರನೇ ಜನ ಕರೆಸ್ತಾರೆ ಹಂಗೆ ಆಳ್ಬಾರ್ದು ಏನು ಹೇಳುತ್ತೆ ಅಂದರೆ ಸುಖವಾಗಿ ಕಳಿಸ್ಬೇಕು ಏನು ಹೇಳುತ್ತೆ ಯಮಧರ್ಮರಾಜನ ಆತ್ಮ ಸಂತೋಷವಾಗಿ ಕಳಿಸಿದ್ರೆ ಆತ್ಮ ಆ ನೋವಿಲ್ಲದೆ ಸಂತೋಷವಾಗಿ ಹೋಗಿದೆ ಸೊ ಅಂಥ ನೋವಿರೋ ಆತ್ಮಗಳು ಯಾವ್ದಾರು ಇದ್ದರೆ ಬೆಡ್ ಎಡನಾಗಿ ಸತ್ತಿರ್ತೀಯ ಆ್ಯಕ್ಸಿಡೆಂಟಾಗಿ ಸತ್ತಿರ್ತೀಯ ಕೊಲೆ ದರೋಡೆ ಆಗಿ ಸತ್ತಿರ್ತೀಯ ಇನ್ನೊಬ್ಬ ಕೊಂದು ಸಾಧಿಸಿರ್ತಾನೆ ಇನ್ನೊಂದು ನೊಂದೂ ನೊಂದು ಸತ್ತೋಗಿರ್ತಾನೆ ಹೀಗೆ ಯಾವ ಸಾವು ಒಂದು ಗೊತ್ತಿಲ್ಲದೆ ಇದ್ದಾಗ ಮೋಕ್ಷ ಹೋಗೋದೇ ಇದ್ದಾಗ ಅದಲ್ಲೇ ನರಳಾಡ್ತಿರುತ್ತೆ ಭೂತ ಪ್ರಯತ್ನ ಪಿಶಾಚಿ ಹೇಳ್ತಾರೆ ಸೊ ಈ ಪಿತೃಗಳನ್ನ ಸಂತೃಪ್ತಿ ಪಡಿಸೋದೆ ಪಿತೃಪಕ್ಷ ಸೊ ಆ ಪಕ್ಷ ಯಾವಾಗ ಬರುತ್ತೆ ಅಂದರೆ ಪ್ರತಿ ವರ್ಷದಲ್ಲಿ ಬಿಫೋರ್ ನವರಾತ್ರಿ ಅದಾದಮೇಲೆ ಶ್ರಾವಣ ಮಾಸ ಆದ ತಕ್ಷಣ ಪರಿಪೂರ್ಣವಾಗಿರ್ತಕ್ಕಂಥ ಭಾದ್ರಪದ ಮಾಸ ಅಂದರೆ ಗಣಪತಿ ಹಬ್ಬ ಆದ ತಕ್ಷಣ ನಮ್ಮಲ್ಲಿ ಬರ್ತಕ್ಕಂಥದ್ದು ಈ ವಿಶೇಷತೆ ಈ ಗಣಪತಿ ಏನು ಮಾಡ್ತಾನೆ ಅಮ್ಮನವ್ರ ಜಗನ್ಮಾತೆ ಆಹ್ವಾನ ಮಾಡೋಕ್ಕೆ ಮೊದಲು ಭೂತ ಪ್ರೇತ ಪಿಶಾಚಿಗಳು ಎಲ್ಲ ಕಾಳಿ ಬರ್ತಾಳೆ ಇದ್ದಾಳೆ ಅಂದರೆ ಅವ್ರಿಗೆ ಆವಾನ ಆಗ್ತಾರೆ ಸೊ ಆ ಸಮಯಕ್ಕೆ ಎಲ್ಲರೂ ಗೆಟ್ ಟುಗೆದರ್ ಅಂತ ಸೊ ಈ ಮಹಲೆಯ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಅಂದರೆ ಮೀಟಿಂಗ್ ಅಂತ ಯಾವತ್ತಿಗ ನಾವು ಇಟ್ಕೊ ಟಿ ವಿಯಲ್ಲಿ ಇದ್ದರೆ ಮೀಟಿಂಗ್ ಅಂತ ಜನರಲ್ ಬಾಡಿ ಮೀಟಿಂಗು ಬರೀ ತಿಥಿ ಅಂದರೆ ಆ ಮೀಟಿಂಗ್ ಅಂದರೆ ಎಲ್ಲ ದೊಡ್ಡ ಕ್ಯಾಬಿನೆಟ್ ಮೀಟಿಂಗ್ ಅಂತ ದೊಡ್ಡ ಫಸ್ಟ್ ಕ್ಲಾಸ್ ದೊಡ್ಡ ಮೀಟಿಂಗ್ ಅಂದರೆ ಮಹಾಲಯ ಮಹಾವಾಸೆಗೆ ಅಂದರೆ ಇನ್ನೊಬ್ಬ ಜಾಸ್ತಿ ಪಿತೃಗಳು ಅವ್ರ ತಾತ ಮುತಾತ ಎಲ್ಲ ಬರ್ತಾರೆ ಸೊ ಅದಕ್ಕೋಸ್ಕರ ಈ ಒಂದು ಜನರಲ್ಲಾಗಿ ಜನಕ್ಕೆ ಅರ್ಥ ಆಗೋಕ್ಕೋಸ್ಕರ ಏನು ಮಾಡ್ತೀವಿ ಮೂರು ಸಲ ಬ್ರಹ್ಮ ತರ್ಪಣಂ ವಿಷ್ಣು ತರ್ಪಣಂ ಶಿವ ತರ್ಪಣಂ ಇದನ್ನು ಅಕಸ್ಮಾತ್ ನಮ್ಮ ಮುಂದಿನ ವಂಶ ಮಾಡ್ತಾರೋ ಬಿಡ್ತಾರೋ ಏನಂತೆಯಾ ಪವಿತ್ರ ಅವರ ತಂದೆ ಅವ್ರ ಮಕ್ಕಳು ಮಾಡೋ ಇಂಟ್ರೆಸ್ಟ್ ಇರುತ್ತೋ ಅದ್ರ ಮೇಲೆ ನಂಬಿಕೆ ಇರುತ್ತೋ ಗೊತ್ತಿಲ್ಲ ಸೊ ಅದಕ್ಕೆ ಅವ್ರಿಗೆಲ್ಲರೂ ಹೇಳ್ತಿದ್ರು ಏನು ಅಂದರೆ ಅಟ್ಲೀಸ್ಟ್ ಒಂದು ಸಲ ಕಾಶೀಲಿ ಒಂದ್ಸಲಿ ಮಾಡಿಬಿಡು ಇಲ್ಲ ರಾಮೇಶ್ವರಲ್ಲಿ ಸಲ ಮಾಡ್ಬಿಡು ಜೀವನಾಪೂರ್ತಿ ಎರಡು ಸರಿ ಮುಟ್ಬಿಟ್ರೆ ಇನ್ಯಾವತ್ತೂ ನೀನು ಮಾಡಬೇಕಾಗಿಲ್ಲ ಅಂತ ನೆಕ್ಸ್ಟ್ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಹೇಳುತ್ತೆ ಸೊ ಕಾಶಿ ಕ್ಷೇತ್ರ ಪುಣ್ಯಕ್ಷೇತ್ರ ಅದಕ್ಕೆ ಪುಣ್ಯಭೂಮಿ ಕರ್ಮಭೂಮಿ ಕರ್ಮ ಅಂದರೆ ಏನು ಅಂದರೆ ನಾವು ಅನುಭವಿಸಲೇಬೇಕು ಪುಣ್ಯಭೂಮಿ ಅಂದರೆ ಏನು ಮಾಡಿರುತ್ತೇವೋ ಉತ್ತರ ಭಾರತದಲ್ಲಿ ಮಾಡಿರತಕ್ಕಂಥದ್ದು ಪರಿವರ್ತನೆ ಅಂತ ಅದಕ್ಕೆ ಗಂಗೆ ಚಮುನೇ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಷ್ಟು ನದಿ ಬಿಟ್ಬಿಟ್ರೆ ಕಾವೇರಿ ಮಾತ್ರೆ ಕಡೆ ಸೊ ಕರ್ಮಭೂಮಿಯಲ್ಲಿ ಕಾವೇರಿ ಮುಬ್ಳೆ ಇದ್ದಾಳೆ ಎಲ್ಲವೂ ಗಂಗೆ ಅಂಶನೇ ಸೊ ಅದರಿಂದ ಇಂಥ ಒಂದು ಕಾವೇರಿ ತೀರದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕಾಶಿ ರಾಮೇಶ್ವರ ಯಾತ್ರೆ ಅಂತ ಒಂದು ಶುರು ಮಾಡಿದ್ರು ಸೊ ಆವತ್ತಿಂದ ಇವತ್ತವರೆಗೂ ಪಿತೃಪಕ್ಷೆಲ್ಲ ಯಾರ್ಯಾರು ನದಿ ತರ್ಪಣ ಏನು ಮಾಡ್ತಾರೋ ಪಿತೃಕಾಲದಲ್ಲಿ ಆ ಪಕ್ಷ ಸಮಯದಲ್ಲಿ ಅಂದರೆ ಒಂದು ಹದಿನೈದು ದಿವಸದಲ್ಲಿ ಅವ್ರವ್ರ ತಿಥಿ ಬರುತ್ತೆ ಅಕಸ್ಮಾತ್ ನಿಮ್ಮ ತಾತ ಯಾರಾದರೂ ಬಿದಿಗೆ ದಿವಸ ಸತ್ತೋಗಿದ್ರು ಇವರೆಲ್ಲರೂ ಏನು ಮಾಡ್ತಾರೆ ಗೊತ್ತಾ ಡೇಟ್ ಹಾಕ್ಕೊಂಡ್ಬಿಡ್ತಾರೆ ಡೇಟಲ್ಲಿ ಲೆಕ್ಕ ಆ ಸತ್ತಿದ್ದಿನ ಡೇಟ್ಗೆ ಬಿದಿಗೆ ಚೌತಿ ಪಂಚಮಿ ತಂದುಬಿಡುತ್ತೆ ಅದು ಈ ಫಿಫ್ಟೀನ್ ಡೇಸಲ್ಲಿ ಕರೆಕ್ಟಾಗಿ ಅದು ಬಂದಿರುತ್ತೆ ಹೋ ಹಂಗಾರೆ ಪಿಚ್ ಪಂಚಮಿ ಸತ್ರಪ್ಪ ಈ ಫಿಫ್ಟೀನ್ ಡೇಸ್ ಅದು ನನ್ನ ಪಂಚಮಿ ದಿವಸ ನಮ್ಮದು ತಾತಂದು ಎಲ್ಲರದು ಮಾಡಬೇಡ ಮಾಲೆ ಮಾಸಕ್ಕೆ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಡೇಟ್ಗಳು ನಾವು ಊರು ಬಿಜಿ ಇದ್ವಿ ನಮಗೆ ಹದಿನೈದು ದಿವಸ ಬರೋಕ್ಕೆ ಟೂರೇ ಇರಲಿಲ್ಲ ಅಥವಾ ಯಾವುದೇ ಕೆಲಸದಲ್ಲಿ ಇದ್ವಿ ನಮ್ಮ ಮಾಲೆ ಪಕ್ಷದ ಗೌರ್ಮೆಂಟ್ ಇದೆ ಅಥವಾ ಏನೋ ಒಂದು ರಜಾ ಇರುತ್ತೆ ಆ ದಿನ ರಜಾ ಹಾಕಿದ್ದೀವಿ ಅಂದಾಗ ಮಾಲೆ ಪಕ್ಷದಲ್ಲಿ ಎಲ್ಲರೂ ನೆನೆಸ್ಕೊಂಡು ಮಾಡದೆ ಇರೋದನ್ನು ಅವತ್ತು ಪರಿವರ್ತನೆ ಮಾಡ್ಕೊಳ್ಳು ಸೊ ಈ ಪಿತೃಪಕ್ಷ ಅನ್ನೋದು ಭಾಳ ಮುಖ್ಯ ಏನು ಅಂದರೆ ನೀವು ದೇವ್ರ ಪೂಜೆ ಮಾಡಿದ್ರು ಪರವಾಗಿಲ್ಲ ಪವಿತ್ರ ಯಾವ ಕಾಲಕ್ಕೂ ಪಿತೃಗಳನ್ನ ಸಂತೃಪ್ತಿ ಪಡಿಸೋದು ಅವರ ಆಶೀರ್ವಾದ ತಥಾಸ್ತು ಅನ್ನೋದು ಅದಕ್ಕೆ ಮದುವೆನಲ್ಲಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಾವೆಲ್ಲರೂ ಹೃದಯಪೂರ್ವಕವಾಗಿ ನೀವು ನೂರು ವರ್ಷ ಚೆನ್ನಾಗಿ ಬಾಳಿ ವಿಜಯ ವೀರ್ಯ ಪ್ರಾಪ್ತಿರಸ್ತು ನಿಮ್ಮ ಕುಟುಂಬ ಅಷ್ಟೇ ಚೆನ್ನಾಗಿರ್ಲಂ ದೊಡ್ಡವರು ಆಶೀರ್ವಾದ ಮಾಡ್ತಾರೆ ಸೊ ಆ ಆಶೀರ್ವಾದ ಹೆಂಗೆ ಸಿಗುತ್ತೋ ಇವತ್ತಿಗೂ ಕಾಶಿ ಕ್ಷೇತ್ರದಲ್ಲಿ ಗಯಾನಲ್ಲಿ ಬೆಂತಾಡ್ತಾರೆ ನೀನು ಕಾರ್ಯ ಮಾಡಿದ ತಕ್ಷಣ ಆ ಸಬ್ ಹೋಗ್ಯ ಸಂತೃಪ್ ಹೋಗ್ಯ ಪಿತರ್ ಅಂತ ಅದಕ್ಕೆ ವಟ ಅಂತ ಸೀತಾಂಬರ್ ಅದು ಒಂದು ದೊಡ್ಡ ಕಥೆ ಇದೆ ಸೊ ಈ ಒಂದು ಪಿತೃ ಕಾರ್ಯವನ್ನು ಮಾಡ್ತಕ್ಕಂಥ ಅವಕಾಶಗಳಲ್ಲಿ ವಿಶೇಷವಾಗಿ ಈ ಭಾರತ ಸಂಸ್ಕಾರದಲ್ಲಿ ಇವತ್ತಿಗೂ ಇದೆ ಮೊದಲು ಇತ್ತು ಎಲ್ಲ ಹಿಂದೂ ಸಂಪ್ರದಾಯದಲ್ಲಿ ಮಾಡ್ತಕ್ಕಂಥದ್ದು ಆದರೆ ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆ ಬೇರೆಯವರು ಮಾಡ್ತಾರೆ ಆ ಕಾರ್ಯವನ್ನು ಬಟ್ ಏನು ಮಾಡ್ತಾರೆ ವರ್ಷಕ್ಕೊಂದ್ಸಲ ಮಾಡ್ಕೊತಾರೆ ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಬೈತೀನಿ ವರ್ಷಕ್ಕೊಂದ್ಸಲ ಊಟನ ಮಾಡಿ ಯಾಕೆ ಬೇಡ ಅಂತೀರಂತೆ ಸೊ ಅವರು ಸಂತೃಪ್ತಿ ಪಡ್ತಕ್ಕಂಥದ್ದು ಅಂದರೆ ಹತ್ತು ದಿವಸದ ತಿಥಿ ಕಾರ್ಯದಲ್ಲಿ ದಸಾಂಡ್ಯ ಅಂತ ಮಾಡ್ತಾರೆ ಹತ್ತು ದಾನಗಳು ಕೊಡಬೇಕು ಈ ಹತ್ತು ದಾನ ಕೊಡ್ಬೇಕಾರೆ ಮಾಡ್ತಾರೆ ಗೊತ್ತಾ ಪವಿತ್ರ ಹಾಸಿಗೆ ಕೊಡ್ತಾರಂತೆ ದಾನ ಛತ್ರಿ ಕೊಡ್ತಾರೆ ಚಪ್ಲಿ ಕೊಡ್ತಾರೆ ಎಲ್ಲ ಕೊಡ್ತಾ ಬರ್ತಾರೆ ಧಾನ್ಯ ಕೊಡ್ತಾರೆ ಅಂದ್ರೆ ಏನು ಅರ್ಥ ಅಂದ್ರೆ ನಿನ್ನೂ ಅಕಸ್ಮಾತ್ ಪ್ರೇತವಾಗಿ ಹೋಗ್ತಾ ಇದ್ರೆ ವೈಕರ್ಣಿಕ ನದಿಯಲ್ಲಿ ನೋಡೋ ನಿಮ್ಮವ್ರ ಹಾಸಿಗೆ ಕೊಟ್ಟಿರ ಉಪಯೋಗಿಸ್ಕೋಬೋದು ಬಿಸಿಲಿಗೆ ಛತ್ರಿ ಉಪಯೋಗಿಸ್ಕೋಬೋದು ಅಂತ ಹೇಳಿ ಆತ್ಮಗಳಿಗೆ ಇವತ್ತು ದಾನವನ್ನು ಮಾಡಿರೋ ಫಲ ನಿಮಗೆ ಸಿಗತ್ತೆ ಅಂತ ಅಲ್ಲೋ ಯಾರು ಛತ್ರಿಡಿಯಲ್ಲ ಯಮದೂತ್ರ ಹೇಳ್ತಾರಂತೆ ಓ ಈ ಫಲ ನಿಮಗೆ ಸಿಗತ್ತೆ ಅಂತ ಸೊ ನಾವು ಎಷ್ಟು ದಶದಾನಗಳ ಮಾಡ್ತೀವಿ ಎಷ್ಟು ಚೆನ್ನಾಗಿ ಪಿತೃ ಕಾರ್ಯಗಳನ್ನ ಮಾಡ್ತೀವಿ ನೆಕ್ಸ್ಟ್ ಜನ್ಮ ಅಂತಿದ್ದಾರೆ ಅಷ್ಟು ಚೆನ್ನಾಗಿ ಸಂತೋಷ ಅದಕ್ಕೆ ನೋಡು ಯಾರಾದರೂ ಕೂಡ ಅದರಾಗಿದ್ದಾರೆ ಏನು ರೀ ಕಷ್ಟನೇ ಇಲ್ಲ ದೇವ್ರ ನಮಸ್ಕಾರ ಮಾಡೋದಂತ ಅವ್ರು ಆ ಕಾರ್ಯ ಚೆನ್ನಾಗಿ ಮಾಡಿರ್ತಾರೆ ಹೋದ ಜನ್ಮದ್ದು ಇವತ್ತು ಚೆನ್ನಾಗಿ ಹುಟ್ಟಿರ್ತಾರೆ ಅದು ವಿಶೇಷತೆ